ಇದು ರಾಜ್ಯ ರಾಜಕಾರಣದ ಬಹುದೊಡ್ಡ ಸುದ್ದಿ. ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಈಗ ಎಲ್ಲ ಪಕ್ಷಗಳಲ್ಲೂ ಕೂಡ ಒಂದು ಲೆಕ್ಕಾಚಾರ ಇದೆ. ಹಿಂಗಿಂಗೇ ಮಾಡ್ರೆ ಹಿಂಗೇ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರ ಎಲ್ಲ ಪಕ್ಷಗಳು ಕೂಡ ಏನೋ ಕೂಡಿಸಿ ಕಳೆದು ಗುಣಿಸಿ ಭಾಗಾಕಾರ ಮಾಡಿ ಎಲ್ಲ ರೀತಿಯಲ್ಲೂ ಲೆಕ್ಕಾಚಾರ ಹಾಕಿ ಇಟ್ಕೊಂಡಿರ್ತಾರೆ. ಆದರೆ ಇದು ಎಲ್ಲ ಲೆಕ್ಕಾಚಾರವನ್ನು ಉಲ್ಟಾ ಮಾಡುವಂತಹ ಸುದ್ದಿ ಇದು. ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಶಾಕ್ ಕೊಡುವಂತಹ ಸುದ್ದಿ. ಅಸೆಂಬ್ಲಿ ಎಲೆಕ್ಷನ್ ಟ್ರೆಂಡ್ಗೆ ಬಹಳ ದೊಡ್ಡ ತಿರುವು ಕೊಡುವಂತಹ ಸುದ್ದಿ ಇದು. ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಏನು ಹಾಗಾದರೆ ಅದು ರಾಜ್ಯ ರಾಜಕಾರಣದ ಬಹುದೊಡ್ಡ ಸುದ್ದಿ. ನೋಡಿ, ಇದು ರಾಜ್ಯ ರಾಜಕಾರಣದ ಬಹುದೊಡ್ಡ ಸುದ್ದಿ. ಅಸೆಂಬ್ಲಿ ಎಲೆಕ್ಷನ್ ಟ್ರೆಂಡ್ಗೆ ಬಹಳ ದೊಡ್ಡ ತಿರುವನ್ನು ಕೊಡುವಂತಹ ಸುದ್ದಿ ಇದು. ಕಾಂಗ್ರೆಸ್ ಜೆ ಡಿ ಎಸ್ಗೂ ಕೂಡ ಟಕ್ಕರ್ ಕೊಡುವ ಸ್ಫೋಟಕ ಸುದ್ದಿ. ಈಗಾಗಲೇ ಕಾಂಗ್ರೆಸ್ ಜೆ ಡಿ ಎಸ್ಗೆ ನಾವು ಗೆದ್ದೇ ಬಿಟ್ವಿ ಅಂತ ಇದ್ದಂತಹ ಎರಡೂ ಪಕ್ಷಗಳಿಗೂ ಕೂಡ ಇದೀಗ ಹೊಡೆತ ಕೊಡುವಂತಹ ಸುದ್ದಿ ಇದು. ಎಲೆಕ್ಷನ್ ಹತ್ತಿರಕ್ಕೆ ಬರ್ತಾ ಇದ್ದ ಹಾಗೆ ಬಿಜೆಪಿ ಕೊಟ್ಟಂತಹ ಆ ದೊಡ್ಡ ಶಾಕ್ ಏನು ನೋಡಿ. ಯಾವಾಗಲೂ ಹಾಗೆ ಬಿಜೆಪಿ ಕೊನೆ ಗಳಿಗೆಯಲ್ಲಿ ಟ್ವಿಸ್ಟ್ ಕೊಡುತ್ತೆ, ಲೆಕ್ಕಾಚಾರವನ್ನು ಉಲ್ಟ ಮಾಡುತ್ತೆ, ಅಂದುಕೊಳ್ಳದೆ ಇರೋದು ಆಗತ್ತೆ. ಇದು ಬಿಜೆಪಿ ಕೊಡುವಂತಹ ಟ್ವಿಸ್ಟು. ಅದೇ ರೀತಿಯಾಗಿ ಈಗ ಬಿಜೆಪಿ ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೆ ಬಿಜೆಪಿ ಬಹಳ ದೊಡ್ಡ ಶಾಕನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಕೊಡ್ತಾ ಇದೆ. ಗೆಲುವೇ ನಾವು ಗೆದ್ದೇ ಬಿಟ್ವಿ ಅಂತ ಅಂದ್ಕೊಳ್ತಾ ಇದ್ದಂಥ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಇದು ದೊಡ್ಡ ಶಾಕ್. ಬಿಜೆಪಿಯ ಆ ಬಿಗ್ ಚೇಂಜಿಂದ ಆಗುವ ಬದಲಾವಣೆಗಳೇನು? ಅವರೇ ನಿರ್ಣಯ ಏನು ಅನಿವಾರ್ಯ ಆಗ್ಬಿಟ್ರ ಕೊನೆ ಗಳಿಗೆಯಲ್ಲಿ ಬಿಜೆಪಿಗೆ ಅವರೇ ಅನಿವಾರ್ಯ ಆಗಿದ್ದು ಹೇಗೆ? ಇದು ರಾಜ್ಯ ರಾಜಕಾರಣದ ಬಹುದೊಡ್ಡ ಸುದ್ದಿ. ಕೊನೆಗೂ ಕರ್ನಾಟಕದ ನಾಡಿ ಮಿಡಿತ ಅರಿತ ಬಿಜೆಪಿಯ ವರಿಷ್ಠರು ಕರ್ನಾಟಕಕ್ಕೆ ರಾಜಾ ಹುಲಿಯೇ ಬಿಜೆಪಿ ವೋಟ್ ಬ್ಯಾಂಕ್ ಅನ್ನುವಂತಹ ಭರವಸೆ. ಹೀಗಾಗಿ ಯಡಿಯೂರಪ್ಪಗೆ ಮತ್ತೆ ಮಣೆ ಹಾಕಿದ್ದಾರೆ ಬಿಜೆಪಿ ಹೈಕಮಾಂಡ್. ಇನ್ನೊಂದು ವಾರದಲ್ಲಿ ವಿಜಯೇಂದ್ರ ಹೋಮ್ ಮಿನಿಸ್ಟರ್, ಇನ್ನೊಂದು ವಾರದಲ್ಲಿ ಗೃಹ ಸಚಿವ ಪಟ್ಟಕ್ಕೇರಲಿದ್ದಾರೆ ಬಿವೈ ವಿಜಯೇಂದ್ರ. ಸಂಪುಟ ವಿಸ್ತರಣೆ ವೇಳೆ ವಿಜಯೇಂದ್ರಗೆ ದೊಡ್ಡ ಸ್ಥಾನ. ಜನವರಿ 23 ಅಥವಾ 27ರಂದು ವಿಜಯೇಂದ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಮಿನಿಸ್ಟರ್ ಪಟ್ಟದ ಜೊತೆಗೆ ಅತಿ ದೊಡ್ಡ ಹೊಣೆಗಾರಿಕೆಯನ್ನು ನೀಡಲಿದ್ದಾರೆ ವರಿಷ್ಠರು. 40 ಕ್ಷೇತ್ರ ಗೆಲ್ಲಿಸಿಕೊಂಡು ಬರುವಂತೆ ವಿಜಯೇಂದ್ರಗೆ ಟಾಸ್ಕ್ ನೀಡಲಿದ್ದಾರೆ. ಇದು ರಾಜ್ಯ ರಾಜಕಾರಣದ ಬಹುದೊಡ್ಡ ಸುದ್ದಿ. 40 ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಬಹಳ ದೊಡ್ಡ ಹೊಣೆಗಾರಿಕೆಯನ್ನು ವಿಜಯೇಂದ್ರಗೆ ನೀಡಲಿದ್ದಾರೆ. ಆ ವರಿಷ್ಠರಿಗೆ ಕರ್ನಾಟಕದಲ್ಲಿ ಇವರು ಅನಿವಾರ್ಯ ಅನ್ನೋದು ಗೊತ್ತಾಗಿದೆ. ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಇವರು ಅನಿವಾರ್ಯ ಬಿಜೆಪಿಗೆ. ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು ಅಂದರೆ ಇವರು ಅನಿವಾರ್ಯ ಅಂತ ಹೇಳಿ, ಅದರಲ್ಲೂ 23 ಅಥವಾ 27ನೇ ತಾರೀಕಿಗೆ ಅತಿ ದೊಡ್ಡ ಸ್ಥಾನವನ್ನು ಕೊಟ್ಟು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿಸಲಿದ್ದಾರೆ ಬಿವೈ ವಿಜಯೇಂದ್ರ ಅವರಿಗೆ. ಅತಿ ದೊಡ್ಡ ಸ್ಥಾನ ಅಂದರೆ ಗೃಹ ಸಚಿವ ಸ್ಥಾನವನ್ನು ನೀಡಲಿದ್ದಾರೆ. ದೆಹಲಿಯಲ್ಲಿ ಆ ಮೀಟಿಂಗ್ ನಡೆದ ತಕ್ಷಣವೇ ವಿಜಯೇಂದ್ರಗೆ ಸ್ಥಾನ ಫಿಕ್ಸ್ ಆಗಿದೆ. ಪ್ರಧಾನಿ ಮೋದಿ ಜೊತೆಗೆ ನಡೆಸಿದ್ದ ಮಾತುಕತೆ ಅದು. ಬಿ ಎಸ್ ಯಡಿಯೂರಪ್ಪನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರ ಜೊತೆಗೆ ನಡೆಸಿರುವಂತಹ ಮಾತುಕತೆ. ರಾಷ್ಟ್ರೀಯ ಕಾರ್ಯಕಾರಿಣಿ ಮಧ್ಯೆ ಮೆಗಾ ಮಾತುಕತೆ ನಡೆದಿದೆ. ಒಟ್ಟು ಒಂದು ಸುಮಾರು 10 ನಿಮಿಷಗಳ ಕಾಲ ಬಿ ಎಸ್ ಯಡಿಯೂರಪ್ಪ ಅವರು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ಚರ್ಚೆ ಆಗಿದೆ. ರಾಷ್ಟ್ರೀಯ ಕಾರ್ಯಕಾರಿಣಿಯ ಮಧ್ಯೆ ಮೆಗಾ ಮಾತುಕತೆ ನಡೆದಿದೆ.
ಹತ್ತು ನಿಮಿಷಗಳ ಕಾಲ ಇಬ್ಬರು ಮಾತುಕತೆ ನಡೆಸಿದ್ದಾರೆ. ಕರ್ನಾಟಕದ ಎಲೆಕ್ಷನ್ ಗೆಲ್ಲುವ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಸಮಾಲೋಚನೆ ನಡೆಸಿದ್ದಾರೆ. ಎಲೆಕ್ಷನ್ ಅಲ್ಲಿ ಲಿಂಗಾಯತರ ಪಾತ್ರದ ಕುರಿತು ಬಿಎಸ್ ಯಡಿಯೂರಪ್ಪ ವಿವರಿಸಿದ್ದಾರೆ. ಯುವ ನಾಯಕನ ಅಗತ್ಯತೆ ಇದೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಬಿಎಸ್ವೈ ಭೇಟಿ ಬಳಿಕ ವಿಜಯೇಂದ್ರಗೆ ಪಟ್ಟ ಕಟ್ಟುವ ನಿರ್ಧಾರ ಆಗಿದೆ. ಮಂತ್ರಿಮಂಡಲಕ್ಕೆ ವಿಜಯೇಂದ್ರ ಸೇರಿಸಿಕೊಳ್ಳಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ದೆಹಲಿಯಲ್ಲಿ ಆ ಮೀಟಿಂಗ್ ನಡೆದ ತಕ್ಷಣವೇ ವಿಜಯೇಂದ್ರಗೆ ಸ್ಥಾನ ಫಿಕ್ಸ್ ಆಗಿ ಬಿಟ್ಟಿದೆ. ಎಸ್, ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿನ ಹತ್ತು ನಿಮಿಷಗಳ ಕಾಲದ ಈ ಚರ್ಚೆಯ ಬಳಿಕ ನಡೆದಂತಹ ಬೆಳವಣಿಗೆ. ಆ ನಾಯಕನಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ಗೃಹ ಮಂತ್ರಿ ಸ್ಥಾನವನ್ನ ಕೊಡುವುದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿಬಿಟ್ಟಿದೆ. ಈಗಾಗಲೇ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಅದರ ಜೊತೆಗೆ ಬಿವೈ ವಿಜಯೇಂದ್ರ ಗೃಹ ಮಂತ್ರಿ ಸ್ಥಾನವನ್ನು ಅಲಂಕರಿಸೋದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಿಎಸ್ ಯಡಿಯೂರಪ್ಪ ಅವರು ಕರ್ನಾಟಕದ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಬೇಕು ಅಂದರೆ ಲಿಂಗಾಯತರ ಪ್ರಾಬಲ್ಯ ಮತ್ತು ಆ ನಾಯಕನ ಕಸರತ್ತುಗಳು ಬಹಳ ಪ್ರಮುಖವಾಗುತ್ತೆ. ಏನೇನು ಮಾಡಬೇಕಾಗತ್ತೆ, ಯುವ ನಾಯಕನ ಅಗತ್ಯತೆ ಇದೆ ಅಂತ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಎಸ್ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಮತ್ತು ಬಿಎಸ್ ಯಡಿಯೂರಪ್ಪನವರು ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಈ ಹತ್ತು ನಿಮಿಷಗಳ ಮಾತುಕತೆಯ ನಂತರ ಈ ಬದಲಾವಣೆಗಳು ನಡೆದಿದೆ. ಕರ್ನಾಟಕದ ಚುನಾವಣಾ ಹೊತ್ತಿನಲ್ಲಿ ಮಹತ್ವದ ಬದಲಾವಣೆಗಳು. ಸಚಿವ ಸಂಪುಟ ಸೇರಲಿದ್ದಾರೆ ಬಿವೈ ವಿಜಯೇಂದ್ರ, ಮತ್ತೆ ಗೃಹ ಸಚಿವ ಸ್ಥಾನವನ್ನು ಕೂಡ ಅಲಂಕರಿಸಲಿದ್ದಾರೆ.